ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ಸಂತೋಷ್. ನೋಡ್ತಾ ಇದ್ರ ಡ್ರೋಯ್ಡ್ ಕಡೆ ಹೋಪ್ಫುಲಿ ಎಲ್ಲರೂ ಸೇಫ್ ಆಗಿದ್ದಾರೆ ಅಂತ ಅನ್ಕೊಂತೀನಿ. ಆ್ಯಂಡ್ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಪ್ರಕಾರ ಪಿಕ್ಸೆಲ್ 4a ಬಂದ್ಬಿಟ್ಟು ಲಾಂಚ್ ಆಗಿದೆ US. ಆ್ಯಂಡ್ ಈ ಒಂದು ಫೋನ್ನ ಸ್ಪೆಸಿಫಿಕೇಶನ್, ಈ ಒಂದು ಫೋನ್ ಹೇಗಿದೆ, ಈ ಒಂದು ಫೋನ್ ಯಾವ ಫೋನ್ಗೆ ಕಾಂಪಿಟೇಷನ್ ಕೊಡುತ್ತೆ, ಈ ಒಂದು ಫೋನ್ನ ಬಗ್ಗೆ ನನ್ನ ಒಂದು ಒಪಿನಿಯನ್ ಏನು, ಆನೆಸ್ಟ್ ಒಪಿನಿಯನ್ ಏನು, ಫಸ್ಟ್ ಲಾಂಗ್ ಇಂಪ್ರೆಷನ್ ಏನು, ಈ ಒಂದು ಫೋನ್ನ ತೊಗೋಬೇಕಾ ಬೇಡುವ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೂ ಮೊದಲು ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಂದ್ರೆ ದಯವಿಟ್ಟು ಕೆಳಗಡೆ ಇರ್ತಕ್ಕಂತಹ ರೆಡ್ ಕಲರ್ ಸಬ್ಸ್ಕ್ರೈಬ್ ಅನ್ನು ಪ್ರೆಸ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ, ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಅದು ಕೂಡ ಕಂಪ್ಲೀಟ್ಲಿ ಫ್ರೀ, ನೀವೇನು ಅದಕ್ಕೆ ಪೇ ಮಾಡಬೇಕಾಗಿಲ್ಲ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಲೈಕು, ಶೇರು, ಕಮೆಂಟ್ ಮಾಡಿ, ಅದು ಕೂಡ ಫ್ರೀ. ಅದನ್ನು ಮಾಡೋದ್ರಿಂದ ಭಾಳ ಜನಕ್ಕೆ ಈ ಒಂದು ಮಾಹಿತಿ ರೀಚ್ ಆಗುತ್ತೆ. ಸೊ ದಯವಿಟ್ಟು ತಪ್ಪದೆ ಮಾಡಿ. ಇನ್ನು ಪಿಕ್ಸೆಲ್ 4a ಒಂದು ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾದ್ರೆ, ನಿಮಗೆ ಇನ್ಕ್ಲೂಡಿಂಗ್ ಒಂದು ಡಿಸೈನ್ ಬಿಟ್ಟು ಮಿನಿಮಲ್ ಸಿಂಪಲ್ ಬ್ಲ್ಯಾಕ್ ಕಲರಲ್ಲಿ ಸಿಗ್ತಕ್ಕಂಥ ಈ ಒಂದು ಡಿಸೈನ್. ಬ್ಯಾಕ್ ಸೈಡ್ ನಿಮಗೆ ಒಂದು ಸ್ಕ್ವೇರ್ ಶೇಪಲ್ಲಿ ಒಂದು 12.2 megapixel ಕ್ಯಾಮ್ರಾ ನಿಮಗೆ ಸಿಗುತ್ತೆ, ಓನ್ಲಿ ಸಿಂಗಲ್ ಕ್ಯಾಮ್ರಾ ನಿಮಗೆ ಸಿಗುತ್ತೆ. ಆ್ಯಂಡ್ ಸೆಕೆಂಡ್, ಎರಡನೇದಾಗಿ ನಿಮಗೆ ಫ್ರಂಟಲ್ಲಿ 8 megapixel ಕ್ಯಾಮ್ರಾ ಮತ್ತು 5.82 inches ಒಂದು OLED ಡಿಸ್ಪ್ಲೇ, ಓಕೆ, ಫುಲ್ ಎಚ್ ಡಿಸ್ಪ್ಲೇ. ಆ್ಯಂಡ್ ಅದಾದಮೇಲೆ ನಿಮಗೆ 730G ಒಂದು ಕ್ವಾಲ್ಕಮ್ ಸ್ನ್ಯಾಪ್ ಡ್ರಾಗನ್ ಪ್ರೊಸೆಸರು, 3140 mAh ಒಂದು ಬ್ಯಾಟ್ರಿ, ಅದಕ್ಕೆ 18W ಒಂದು ಫಾಸ್ಟ್ ಚಾರ್ಜಿಂಗ್, ಟೈಪ್ ಸಿ ಪೋರ್ಟ್ ಇದೆ. ಇದೊಂದು ಕಂಪ್ಲೀಟ್ಲಿ ಪಿಕ್ಸೆಲ್ 4a ಒಂದು ಬೇಸಿಕ್ ಕಾನ್ಫಿಗರೇಷನ್. ಆ್ಯಂಡ್ ಇದರಲ್ಲಿ ಏನು ಸ್ಪೆಷಲ್ ಇದೆ, ಏನಕ್ಕೆ ಈ ಒಂದು ಫೋನ್ ಇಷ್ಟೊಂದು ಹೈಪ್ ಅಂತ ಅಂದ್ಕೊಂಡ್ರೆ, ಬಿಕಾಸ್ ಆಫ್ ದ ಬ್ರ್ಯಾಂಡ್. ಬ್ರ್ಯಾಂಡ್ ವ್ಯಾಲ್ಯೂ ಬಿಟ್ಟರೆ ಈ ಒಂದು ಫೋನ್ ನಿಮ್ಗೆ ಏನೂ ಸಿಗೋದಿಲ್ಲ. ಇನ್ನು ಮೇನ್ ಕನ್ಕ್ಲೂಷನ್ಗೆ ಬಂದರೆ, ಈ ಒಂದು ಫೋನ್ನ ನನ್ನ ಪ್ರಕಾರ ಈ ಒಂದು ಫೋನ್ ಹೇಗೆ ಬೆಸ್ಟು ಅನ್ನೋದಕ್ಕಿಂತ ಕಾರಣ ಒಂದು ಓನ್ಲಿ 2 reasons ಇದೆ ನನ್ನ ಪ್ರಕಾರ. ಒಂದು ಬ್ರ್ಯಾಂಡ್ ಇದೆ, ಇನ್ನೊಂದು ಬಂದ್ಬಿಟ್ಟು ಆ್ಯಂಡ್ರಾಯ್ಡ್ ಇದೆ. ಸೊ ಇದು ಎರಡನ್ನು ಬಿಟ್ಟರೆ ಇನ್ನೊಂದು ಎಕ್ಸ್ಟ್ರಾ ಬರುತ್ತೆ, ಅದು ಬಂದ್ಬಿಟ್ಟು ಸೊ ಗೂಗಲ್ನ ಕ್ಯಾಮ್ರಾ. ಸೊ ಈ ಮೂರನ್ನು ಹೊರತುಪಡಿಸಿದರೆ ಈ ಒಂದು ಫೋನಲ್ಲಿ ಅಂಥದ್ದೇನಿಲ್ಲ, ಇದೊಂದು ನಾರ್ಮಲ್ ಫೋನೇ. ಬಟ್ ಪ್ಲಸ್ ಆಕ್ಸಿಜನ್ ವಾಯ್ಸ್ಗೆ ಯಾವ ರೀತಿ ಫೋನ್ ಅಂದರೆ, ಅದೇ ರೀತಿ ಒಂದು ನೆಕ್ಸಸ್ಸು ಅಥವಾ ನೆಕ್ಸಸ್ 6P ಈ ರೀತಿ ಒಂದು ಮುಂಚೆ ಎಲ್ಲ ಬರ್ತಾಯಿದ್ದಂಥ ಗೂಗಲ್ ಆ್ಯಂಡ್ರಾಯ್ಡ್ ಫೋನ್ನ ಒಂದು ಫ್ಯಾನ್ಸ್ಗಳು ಭಾಳ ಚೆನ್ನಾಗಿ ಆ ಒಂದು ಕ್ಯಾಟಗರಿಗೆ ಈ ಒಂದು ಫೋನ್ ಪಕ್ಕ ಆ್ಯಪ್ಟ್ ಆಗುತ್ತೆ. ಅವರು ಎಷ್ಟು ಈ ಒಂದು ಕಾನ್ಫಿಗರೇಷನಲ್ಲಿ ಕೂಡ ಅವರು 20-30 ಇಂಡಿಯಾದಲ್ಲಿ ಲಾಂಚ್ ಆದರೂ ಕೂಡ ಫೋನ್ನ ತೊಗೊಳ್ಳಿಕ್ಕೆ ರೆಡಿ ಇರ್ತಾರೆ. ಅಂಥವ್ರಿಗೆ ಮಾತ್ರ ಈ ಫೋನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಹಾಗಾಗಿ ಸೊ ಇದೊಂದು ಫೋನ್ ಸೇಮ್ ಕಾಮನ್ ಫೋನ್, ಒಂದು ನಾರ್ಮಲ್ ಯಾವ ರೀತಿ ಎಲ್ಲ ಒಂದು ಮಿಡ್ ರೇಂಜಲ್ಲಿ ಫೋನ್ಸ್ ಬರ್ತಾ, ಅದೇ ರೀತಿ ಒಂದು ಫೋನ್ನ ಕಡಿಮೆ ಬೆಲೆಯಲ್ಲಿ ಒಂದು ಕಾಂಪಿಟೇಷನ್ ಆಗಿ ಒಂದು iPhone SE ಕಾಂಪಿಟೇಷನ್ ಆಗಿ ಗೂಗಲ್ ಲಾಂಚ್ ಮಾಡಲಾಗಿದೆ. ಇಟ್ ಈಸ್ ನಾಟ್ ಒನ್ ಪ್ಲಸ್ ನಾಟ್ ಕಿಲ್ಲರ್, ಬಟ್ ಒನ್ ಪ್ಲಸ್ ನಾಟ್ ಕಂಪೇರ್ ಮಾಡಿದರೆ, ಈ ಒಂದು ಫೋನ್ನ ಕಂಪೇರ್ ಮಾಡಿದರೆ ನಿಮಗೆ ಸೇಮ್ ಆಲ್ಮೋಸ್ಟ್ ಅಲ್ಲೊಂದು ಪ್ಲಾಸ್ಟಿಕ್ ಬಾಡಿ ಇದೆ, ನಿಮಗೆ ಬೆಟರ್ ಪ್ರೊಸೆಸರ್ ನಿಮಗೆ ಅಲ್ಲಿ 5G ಪ್ರೊಸೆಸರ್ ಸಿಗುತ್ತೆ. ಆ್ಯಂಡ್ 90Hz ಲೇಟೆಸ್ಟ್ ಡಿಸ್ಪ್ಲೇ ಟೆಕ್ನಾಲಜಿ ಸಿಗುತ್ತೆ, ಬಿಕಾಸ್ ಇದರ OLED ಕೂಡ ನಿಮಗೆ 60Hz ಒಂದು ನಾರ್ಮಲ್ ಡಿಸ್ಪ್ಲೇ ನಿಮಗೆ ಸಿಗುತ್ತೆ. ಸೊ ಆಸ್ ಕಂಪ್ಯಾರಿಟಿವಲ್ ನೋಡಿದ್ರೆ ಅಲ್ಲಿ ನಿಮಗೆ 4K ಸೆಟಪ್ ಸಿಗುತ್ತೆ. ಬಟ್ ದ ಕ್ಯಾಮ್ರಾ ವಿಚಾರಕ್ಕೆ ಬಂದಾಗ ನಿಮಗೆ ಗೂಗಲ್ ಫೋನ್ಸ್ಗಳ ಕ್ಯಾಮ್ರಾನ ಯಾರು ಕೂಡ ಮ್ಯಾಚ್ ಆಗಲ್ಲ, ಬಿಕಾಸ್ ಅವ್ರದ್ದೇ ಆದ ಸಾಫ್ಟ್ವೇರ್ ಆಪ್ಟಿಮೈಸೇಷನ್ ಇರೋದ್ರಿಂದ. ಸೊ ಆ ಒಂದು ಗೂಗಲ್ ಕ್ಯಾಮ್ರಾನ ಯಾರು ಕೂಡ ಬೀಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹಾಗೆ ಒನ್ ಆಫ್ ದಿ ಬೆಸ್ಟ್ ಕ್ಯಾಮ್ರಾಸ್ ನಿಮಗೆ ಗೂಗಲ್ ಫೋನ್ಸಲ್ಲಿ ಸಿಗುತ್ತೆ. ಆ್ಯಂಡ್ ಒನ್ ಆಫ್ ದಿ ಬೆಸ್ಟ್ ಹಾರ್ಡ್ವೇರ್ ಕೂಡ ಇರುತ್ತೆ. ಬಟ್ ಸದ್ಯಕ್ಕೆ ರೈಟ್ ನಾವು ಗೂಗಲ್ ಒಂದು ಬಂದ್ಬಿಟ್ಟು ಇಂಡಿಯಾದಲ್ಲಿ ಪ್ರೂವ್ ಮಾಡಬೇಕಾಗಿದೆ. ಗೂಗಲ್ ಸ್ಟ್ರಾಟಜಿ ಬಂದ್ಬಿಟ್ಟು ಓನ್ಲಿ ಬೇಸ್ಡ್ ಆನ್ US, ಬಿಕಾಸ್ ಕಂಪೀಟ್ ಆಪಲ್. ಹಾಗಾಗಿ ಸೊ ನನ್ನ ಪ್ರಕಾರ ಗೂಗಲ್ ಪಿಕ್ಸೆಲ್ 4a ಬಂದ್ಬಿಟ್ಟು ಸೆಪ್ಟೆಂಬರ್ಲ್ಲಿ ಲಾಂಚ್ ಆಗ್ತಿರೋದ್ರಿಂದ, ಸೊ ಇಂಡಿಯಾದಲ್ಲಿ ಈ ಒಂದು ಚೈನೀಸ್ ಬ್ರ್ಯಾಂಡ್ಗಳು ಅಷ್ಟೊತ್ತಿಗೆ ಇನ್ನೂ ಎಂತೆಂಥ ಫೋನ್ ಅಥವಾ ಈ ಒಂದು ಈ ಒಂದು ಪ್ರೈಸಲ್ಲಿ, ಡೆಫಿನೆಟ್ಲಿ ಇಟ್ಸ್ ಅ ಬಿಗ್ ಫ್ಲಾಪ್ ಇನ್ ಇಂಡಿಯಾ ಅಂತ ನನಗೆ ಅನಿಸುತ್ತೆ. ಸೊ ನಿಮಗೆ ಅನಿಸುತ್ತೆ? ಸೊ ಇನ್ ಕೇಸ್ ನೀವು ವೆಯ್ಟ್ ಮಾಡ್ತಾ ಇದ್ರೆ, ನನ್ನ ಪ್ರಕಾರ ಗೂಗಲ್ ಪಿಕ್ಸೆಲ್ 4a ಎಕ್ಸ್ಪೀರಿಯನ್ಸ್ ಮಾಡಬೇಕಂದ್ರೆ ನೀವು ಅಬ್ರಾಡಿಂದ ಅಥವಾ ಯಾರಾದರೂ ಗೊತ್ತಿರೋ ಕಡೆಯಿಂದ ನೀವು ತರಿಸ್ಕೊಳೋದು ಒಳ್ಳೆಯದು. ಬಟ್ ಇಂಡಿಯಾದಲ್ಲಿ ವೆಯ್ಟ್ ಮಾಡೋದು ತುಂಬ ಟೈಮ್ ವೇಸ್ಟ್ ಕೆಲಸ ಅಷ್ಟೇ ನನ್ನ ಪ್ರಕಾರ. ಸೊ ಗೂಗಲ್ ಫೋನ್ಸ್ ಆರ್ ವೆರಿ ಗುಡ್, ಆಸಮ್, ಅಲ್ಟಿಮೇಟ್. ಬಟ್ ರೈಟ್ ನಾವು ಗೂಗಲ್ ಪಿಕ್ಸೆಲ್ 4a ಬಂದ್ಬಿಟ್ಟು 100% ಬರೋ ಅಷ್ಟೊತ್ತಿಗೆ ಬಿಗ್ ಫ್ಲಾಪ್ ಆಗುತ್ತೆ ಅನ್ನೋದು ನನಗೆ ಅನಿಸುತ್ತೆ. ಬಿಕಾಸ್ ಇವಾಗಿರ್ತಕ್ಕಂತಹ ಲೇಟೆಸ್ಟ್ ಟೆಕ್ನಾಲಜಿ, ಲೇಟೆಸ್ಟ್ ಟ್ರೆಂಡ್ ಬಂದ್ಬಿಟ್ಟು ಇಂಡಿಯಾದಲ್ಲಿ ಇದು ಮ್ಯಾಚ್ ಆಗೋದಿಲ್ಲ. ಸೊ ಇದು ಒಂದು ನನ್ನ ಒಂದು ಆನೆಸ್ಟ್ ಒಪಿನಿಯನ್ ಗೂಗಲ್ 4a ಬಗ್ಗೆ. ಗೂಗಲ್ 4a ಬಂದ್ಬಿಟ್ಟು ಎಸ್ಪೆಷಲಿ ನೀವು ಒಂದು ಸ್ಟಾಕ್ ಆ್ಯಂಡ್ರಾಯ್ಡ್ನ ಒಂದು ಎಕ್ಸ್ಪೀರಿಯನ್ಸ್ ಮಾಡಿದಾಗ ಅದು ಫೀಲೇ ಬರುತ್ತೆ. ಆ್ಯಂಡ್ ಎಸ್ಪೆಷಲಿ ಗೂಗಲ್ನ ಫೋನಲ್ಲಿ ಬರ್ತಕ್ಕಂತಹ ಒಂದು ಸಾಫ್ಟ್ವೇರ್ ಬಂದ್ಬಿಟ್ಟು ಇನ್ನೂ ಅನ್ಹಾನ್ಸ್ಡ್ ಇರ್ತದೆ, ಮತ್ತು ಇನ್ನೂ ಅಡ್ವಾನ್ಸ್ ಫೀಚರ್ಸ್ ಎಲ್ಲ ನಿಮಗೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಗೊತ್ತಿರೋ ಹುಡುಗ ಇದ್ದಾನೆ, ಅವನು ಆ ಒಂದು ಫೋನ್ನ ಯೂಸ್ ಮಾಡ್ತಾನೆ, ಈಸ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಗೂಗಲ್ ಪಿಕ್ಸೆಲ್ ಫೋನ್ಸ್. ಪಿಕ್ಸೆಲ್ ಫೋನ್ನ ಹಾರ್ಡ್ಕೊರ್ ಒಬ್ಬರು ಇದ್ದಾರೆ, ಅವ್ರಿಗೆ ಕಾಲ್ ಮಾಡೋಣ, ನೋಡೋಣ ಏನಂತಾರೆ, ಅವರ ಒಂದು ಫೀಡ್ಬ್ಯಾಕ್ ಏನು ಈ ಒಂದು ಫೋನ್ಗಳ ಬಗ್ಗೆ, ಏನಕ್ಕೆ ಪಿಕ್ಸೆಲ್ ಫೋನ್ ಅವ್ರಿಗೆ ಇಷ್ಟ. ಸೊ ಒಂದು ಆನೆಸ್ಟ್ ಒಪಿನಿಯನ್ ಕೇಳೋಣ. ನಮಸ್ಕಾರ, ಇದು ನಿಮ್ದ ಗೂಗಲ್ ಪಿಕ್ಸೆಲ್ ಫೋನ್ ಇದೆಯಲ್ಲ, ಪಿಕ್ಸೆಲ್ ಫೋನ್ ಅಂದ್ರೆ ಯಾಕೆ ಇಷ್ಟ ಬೇರೆ ಫೋನ್ಸ್ ಕಂಪೇರ್ ಮಾಡಿದ್ರೆ? ಸರ್, ಇದು ಮೇನ್ ಏನಂದ್ರೆ ಗೂಗಲ್ ಆಂಡ್ರಾಯ್ಡ್ ಯಾವಾಗ್ಲೂ ಲೇಟೆಸ್ಟ್ ಅಪ್ಡೇಟ್ ಸಿಗ್ತಾ ಇರುತ್ತೆ.
ಮತ್ತೆ ಬಂದು ಇದು ಬಿಲ್ಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಸರ್ ಇವತ್ತಿದಾವೆ. ಬಟ್ ಇದರಲ್ಲಿ ಬರೀ 4GB, ಬಟ್ ನಿಮ್ಗೆ ಇದುವರೆಗೂ ಹ್ಯಾಂಗಿಂಗ್ ಇಶ್ಯೂಸ್, ಲ್ಯಾಗ್ ಆಗೋದು ಈ ತರ ಎಲ್ಲ ಇಶ್ಯೂಸ್ ಎಲ್ಲ ಬರಲ್ಲ. ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ. ನಾನು ಪಬ್ಜಿ ಎಲ್ಲ ಆಡ್ತಾ ಇದ್ದೀನಿ, ಗೇಮ್ಸ್ ಆಲ್ಮೋಸ್ಟ್ ಎಲ್ಲ ಗೇಮ್ಸ್ ಹಾಕಿ. ಎಷ್ಟು ವರ್ಷ ಆಯ್ತು ಫೋನ್ ತಗೊಂಡು ಸರ್? ಇದು ಆಲ್ಮೋಸ್ಟ್ 2.5 ಇಯರ್ ಆಯ್ತು. ಓಕೆ, ಸೊ ನೆಕ್ಸ್ಟ್. ಇದು ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ, ಮತ್ತೆ ಮೇನ್ ಥಿಂಗ್ ಕ್ಯಾಮ್ರಾ. ಓಕೆ, ಕ್ಯಾಮ್ರಾ ಕ್ವಾಲಿಟಿ ಮಾತ್ರ ತುಂಬಾನೇ ಸಾಲಿಡ್ ಆಗಿದೆ. ಓಕೆ ಓಕೆ, ಮತ್ತೆ ನ್ಯಾಚುರಲ್ ಆಗಿ ಬರುತ್ತೆ ಫೋಟೋಸ್. ಓಕೆ, ಸೊ ಮತ್ತೆ ಏನಾದ್ರು ಇದೆಯಾ ಬೇರೆ ನಾರ್ಮಲ್ ಫೋನ್ಸ್ ಕಂಪೇರ್ ಮಾಡಿದ್ರೆ? ನಾರ್ಮಲ್ ಫೋನ್ಸ್ ಕಂಪೇರ್ ಮಾಡಿದ್ರೆ ಬೇರೆ ಆಲ್ಮೋಸ್ಟ್ ಎಲ್ಲಾನು ಬೆಟರ್ ಇದೆ ಸರ್. ನಿಮ್ಗೆ ಇದಿರ್ಬೋದು ಹಾರ್ಡ್ವೇರ್ ಕ್ವಾಲಿಟಿ ಇರ್ಬೋದು, ಸಾಫ್ಟ್ವೇರ್ ಇದಿರ್ಬೋದು, ಮತ್ತೆ ಕ್ಯಾಮ್ರಾ ಕ್ವಾಲಿಟಿ ಇರ್ಬೋದು. ಸೊ ಇದು ನೋಡಿದ್ಲ, ಒಬ್ಬ ಹಾರ್ಡ್ ಕೋರ್ ಗೂಗಲ್ ಫೋನ್ ಯೂಸರ್ನ ಒಂದು ಒಪಿನಿಯನ್ನು, ಎಸ್ಪೆಷಲಿ ಅವ್ರು ಹೇಳೋ ಥರ ಅವರು ಮುಂಚೆ ಬರ್ತಕ್ಕಂಥ ಫೋನ್ಸಲ್ಲಿ ಏನಿದೆ, ಗೂಗಲ್ ಎಕ್ಸೆಲ್ ಸೀರೀಸ್ ಏನು ಫೋನ್ ಬರ್ತಾ ಇತ್ತು ಅದರಲ್ಲಿ ಅಲ್ಟಿಮೇಟ್ ಬಿಲ್ಡ್ ಕ್ವಾಲಿಟಿ ಇರ್ತಿತ್ತು, ಅಲ್ಟಿಮೇಟ್ ಕ್ಯಾಮ್ರಾ ಕ್ವಾಲಿಟಿ ಇರ್ತು, ಅಲ್ಟಿಮೇಟ್ ಪರ್ಫಾರ್ಮೆನ್ಸ್ ಇರುತ್ತೋ. ಆ್ಯಂಡ್ ಮೇನ್ಲಿ ಗೂಗಲ್ ಸರ್ವಿಸಸ್ ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಇನ್ಕ್ಲೂಡ್ 100GB ನಿಮಗೆ ಕ್ಲೌಡ್ ಸ್ಟೋರೇಜು ಇದೆಲ್ಲ ನಿಮಗೆ ಗೂಗಲ್ ಫೋನ್ಸಲ್ಲಿ ಮಾತ್ರ ನಿಮಗೆ ಸಿಗುತ್ತೆ. ಆ್ಯಂಡ್ ಅವ್ರದ್ದಾದ ಸರ್ವಿಸ್ಗಳು ಇನ್ನೂ ಬೇಜಾನ್ ಸಿಗುತ್ತೆ. ಗೂಗಲ್ ಪಾಸ್ ಅಂತ ಏನೋ ಬರುತ್ತೆ, ಸೆಕ್ಯೂರಿಟಿ ತುಂಬ ಚೆನ್ನಾಗಿರುತ್ತೆ ನಿಮಗೆ. ಸೊ ಹಾಗಾಗಿ ಗೂಗಲ್ ಫೋನ್ಸ್ಗಳು ಬೆಸ್ಟು. ಬಟ್ ಗೂಗಲ್ ಫೋನ್ಸ್ನ ಯೂಸ್ ಮಾಡಿದವ್ರಿಗೆ ಮತ್ತೆ ಬೇರೆ ಫೋನ್ಗೆ ಹೋಗೋಕ್ಕೆ ಮನ್ಸು ಆಗೋದಿಲ್ಲ. ಸೊ ಹಾಗಾಗಿ ಒಂಥರ ಆಲ್ಮೋಸ್ಟ್ ಅಲ್ಲಿ ಒನ್ ಪ್ಲಸ್ ಯೂಸರ್ ತಾನೇ ಗೂಗಲ್ ಫೋನ್ ಯೂಸರ್ಸ್ಗಳು. ಇನ್ ಕೇಸ್ ರೈಟ್ ನಾವು ಏನಾದರೂ ಲಾಂಚ್ ಆಗಿದ್ರೆ ಮೇ ಬಿ ಒನ್ ಪ್ಲಸ್ ನಾರ್ಡ್ಗೆ ಒಂದು ಆಪ್ಷನ್ ಆಗಿ ಈ ಒಂದು ಫೋನ್ನ ಕೆಲವರು ಬೈ ಮಾಡ್ಬೋದಿತ್ತು. ಬಟ್ ಸೆಪ್ಟೆಂಬರ್ ಲಾಂಚ್ ಆಗಿಂದ ಇಟ್ ಇಸ್ ಕಂಪ್ಲೀಟ್ಲಿ ಔಟ್ಡೇಟ್ ಆಗುತ್ತೆ ಆ್ಯಂಡ್ ಕಂಪ್ಲೀಟ್ಲಿ ಫ್ಲಾಪ್ ಆಗುತ್ತೆ ನನ್ನ ಪ್ರಕಾರ. ಇದು ನನ್ನ ಒಂದು ಆನೆಸ್ಟ್ ಒಪಿನಿಯನ್ ಗೂಗಲ್ ಪಿಕ್ಸೆಲ್ 4 ಬಗ್ಗೆ. ಸೊ ಯಾರು ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಹೋಪ್ಫುಲಿ ಈ ಮಂತಲ್ಲಿ ಭಾಳಷ್ಟು ಫೋನ್ಸ್ಗಳು ಲಾಂಚ್ ಆಗ್ತಿರೋದ್ರಿಂದ ನೀವು ಅದರಲ್ಲಿ ಯಾವ್ದಾದ್ರು ಒಂದು ಫೋನ್ನ ಪರ್ಚೇಸ್ ಮಾಡೋದು, ಅದರ ಒಂದು ಬಗ್ಗೆ ಅಪ್ಡೇಟ್ಸ್ಗಳನ್ನ ನಾನು ಕೊಡ್ತಾ ಇರ್ತೀನಿ ನನ್ನ ಚಾನಲ್. ನೀವು ಕಂಟಿನ್ಯೂಸ್ ಆಗಿ ಈ ಒಂದು ಚಾನಲ್ನ ಫಾಲೋ ಅಪ್ ಮಾಡ್ತಾ ಇರಿ, ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ ಯಾವೆಲ್ಲ ಒಂದು ಫೋನ್ಸ್ಗಳನ್ನ ಪರ್ಚೇಸ್ ಮಾಡ್ಬೋದು ಅಂತ. ಆ್ಯಂಡ್ ಸದ್ಯಕ್ಕೆ ಅಮೆಝಾನ್ ಪ್ರೈಮ್ನಲ್ಲಿ ನಿಮಗೆ ಅಲ್ಟಿಮೇಟ್ ಆಗಿರ್ತಕ್ಕಂತಹ ಫೋನ್ಸ್ಗಳ ಡೀಲ್ಸ್ಗಳು ನಿಮಗೆ ಸಿಗ್ತಾ ಇದೆ. ಸೊ ನನ್ನ ಪ್ರಕಾರ ಸದ್ಯಕ್ಕೆ ನಿಮಗೆ 30 ರೇಂಜಲ್ಲಿ ಆಸುಪಾಸಲ್ಲಿ ನೀವು ಹೋಗ್ತೀವಿ ಅಂದರೆ ಸಿ 30,000 ಬಿಲೋ ಎಕ್ಸಾಕ್ಟ್ ಆಗಿ ಒಳ್ಳೆ ಫೋನ್ಸ್ ಯಾವುದೂ ಇಲ್ಲ. ಸೊ ಎಕ್ಸೆಪ್ಟ್ ರಿಯಲ್ಮಿ X3 ಮತ್ತು K20 Pro ಹೊರತುಪಡಿಸಿದ್ರೆ ನಾರ್ಡ್ ಕೂಡ ಇದೆ. ಬಟ್ ನಾರ್ಡ್ನ ಆಲ್ರೆಡಿ ಗೊತ್ತಿರೋ ಪ್ರಕಾರ 30,000 ರುಪೀಸ್ಗೆ ನಾನು ಐ ವೋಂಟ್ ಸಜೆಸ್ಟ್ 765G, ಬಿಕಾಸ್ ನಿಮಗೆ ಕೇವಲ ಒಂದು 4,000-5,000 ರೂಪಾಯಿ ನೀವು ಹೆಚ್ಚಿಗೆ ಪೇ ಮಾಡೋದ್ರಿಂದ ನಿಮಗೆ ಲೇಟೆಸ್ಟ್ ಒಂದು ಪ್ರೊಸೆಸರ್ ಬಂದ್ಬಿಟ್ಟು iQOO 3 ಮತ್ತು ರಿಯಲ್ಮಿ X2 Pro ಈ ರೀತಿಯ ಒಂದು ಫೋನ್ಸ್ಗಳು ಇನ್ಕ್ಲೂಡಿಂಗ್ 1+70 ಕೂಡ ನಿಮಗೆ ಸಿಗುತ್ತೆ. ಅದು ಬೆಸ್ಟ್ ಆಗುತ್ತೆ 1+ Nord ಕಂಪೇರ್ ಮಾಡಿದರೆ. ಸೊ ಇದರರ್ಥ 1+ Nord ಬ್ಯಾಡ್ ಫೋನ್ ಅಂತಲ್ಲ, ಆ ಒಂದು ಪ್ರೈಸ್ ಸ್ವಲ್ಪ ಜಾಸ್ತಿ ಆಯ್ತು ಅಂತ ಅಷ್ಟೇ. ಸೊ ಇದೊಂದು ಕಂಪ್ಲೀಟ್ ಒಪಿನಿಯನ್ Pixel 4a ಬಗ್ಗೆ ನನ್ನ ಪ್ರಕಾರ. ಸೊ ಕಂಪ್ಲೀಟ್ಲಿ ಇಂಡಿಯಾದಲ್ಲಿ ಫ್ಲಾಪ್ ಆಗೋದಂತೂ ಗ್ಯಾರಂಟಿ. ಸೊ ನೋಬಡಿ ವಿಲ್ ಬೈ ಆ ಟೈಮಲ್ಲಿ ಬಂದರೆ, ಬಿಕಾಸ್ ಇಟ್ಸ್ ಔಟ್ಡೇಟೆಡ್, ಕಂಪ್ಲೀಟ್ಲಿ ಔಟ್ಡೇಟೆಡ್ ಫೀಚರ್ಸ್. 730G ಆಲ್ರೆಡಿ ಔಟ್ಡೇಟ್ ಆಗಿದೆ, 60Hz LED ಡಿಸ್ಪ್ಲೇ ಔಟ್ಡೇಟ್ ಆಗಿದೆ, 20-30 ರೂಪಾಯಿ ಒಳಗಡೆ ಇಂಡಿಯಾದಲ್ಲಿ ಲಾಂಚ್ ಆಗಿದೆ, ಬಿಕಾಸ್ ಅದು US ಲಾಂಚ್ ಆಗಿದ್ದು ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಎಲ್ಲ ನಿಮ್ಗೆ ಅಲ್ಲೇ ಇದೆ. ಗೂಗಲ್ ಫೋನ್ ಒಂದು ಸೆಕ್ಯೂರಿಟಿ ಇದೆ ಇರ್ತದೆ, ಬಟ್ ಇವಾಗ ಲಾಂಚ್ ಆಗ್ಬೋದಿತ್ತು ಅನ್ನೋದು ಆಗಬೇಕಿತ್ತು ಅನ್ನೋದು ನನ್ನ ಒಂದು ಅಭಿಪ್ರಾಯ. ನಿಮ್ಮ ಅಭಿಪ್ರಾಯನ ಕೂಡ ಹಾಕಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಗೂಗಲ್ Pixel 4a ನಿಮ್ಮ ಒಂದು ಅನಿಸಿಕೆನ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇದು ನನ್ನ ಆನೆಸ್ಟ್ ಒಪಿನಿಯನ್. ಸೊ ಇನ್ ಕೇಸ್ ಲಾಂಚ್ ಆದರೆ, ಸೊ ಆಗಿದ್ದರೆ ಚೆನ್ನಾಗಿರ್ತಾ ಇತ್ತು, ಬಟ್ ಲಾಂಚ್ ಆಗಿಲ್ಲ ಅಂದರೆ ಸೊ ಸೆಪ್ಟೆಂಬರ್ ಇಸ್ ಟೂ ಲೇಟ್ ಇಂಡಿಯಾಗೆ. ಓಕೆ, ಸೊ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕು ಶೇರು ಕಮೆಂಟ್ ಮಾಡಿ, ಇದು ಕಂಪ್ಲೀಟ್ಲಿ ಫ್ರೀ, ಭಾಳಷ್ಟು ಜನಕ್ಕೆ ರೀಚ್ ಆಗುತ್ತೆ. ಆ್ಯಂಡ್ ಸೂಪರ್ ಆಗಿದೆ ಚಾನಲ್ಗೆ ದಯವಿಟ್ಟು ಕೆಳಗಡೆ ಇರತಕ್ಕಂಥ ಅಡ್ರೆಸ್ಗಳನ್ನ ಪ್ರೆಸ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೀ ಆಗಿ. ಸೊ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಮುಂದಿನ ದಿನದಲ್ಲಿ. ಅಲ್ಲಿ ತನಕ ಜೈ ಹಿಂದ್, ಜೈ ಕರ್ನಾಟಕ.